admission opens at Shankar IAS Bengaluru campus. Hi, hello, everyone. Namaskara. Name Nortirodu One India Canada. Nan Lavanya Hemant. Hitman Gyatya Rohit Sharma, T20 cricket alli Team India da best captain anta karisikondidare. ಅಂತಾರಾಷ್ಟ್ರೀಯ T20 ಅಲ್ಲಿ ಅಷ್ಟೇ ಅಲ್ಲದೆ IPL ಅಲ್ಲೂ ಕೂಡ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಒಳ್ಳೆ ಮೋಡಿನೇ ಮಾಡಿದ್ದಾರೆ. ರೋಹಿತ್ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಆದರೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ಏಷ್ಯಾ ಕಪ್ ಟೂರ್ನಿಯಲ್ಲಿ ಫೈನಲ್ ಅನ್ನ ತಲುಪೋಕೆ ವಿಫಲವಾದ ಕಾರಣ ರೋಹಿತ್ ಕ್ಯಾಪ್ಟನ್ಸಿ ಬಗ್ಗೆ ಸಿಕ್ಕಾಪಟ್ಟೆ ಅಪಸ್ವರ ಕೇಳಿಬರ್ತಾ ಇದೆ. ಅದರಲ್ಲೂ ಯುವ ಆಟಗಾರರನ್ನ ರೋಹಿತ್ ನಡೆಸಿಕೊಳ್ತಾ ಇರುವ ರೀತಿಯ ಬಗ್ಗೆ ಕ್ರಿಕೆಟ್ ಪ್ರಿಯರು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರ್ತಿದ್ದಾರೆ. ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ಗೆ ರೆಡಿಯಾಗ್ತಿದ್ದಂತಹ ಯುವ ಎಡಗೈ ಮಧ್ಯಮ ವೇಗದ ಬೌಲರ್ ಅರ್ಷದೀಪ್ ಸಿಂಗ್ ಫೀಲ್ಡ್ ಪ್ಲೇಸ್ಮೆಂಟ್ ಬಗ್ಗೆ ನಾಯಕ ರೋಹಿತ್ ಶರ್ಮಾ ಜೊತೆ ಒಂದಷ್ಟು ಮಾತುಕತೆ ಅಥವಾ ಚರ್ಚೆ ಮಾಡೋಕೆ ಬಂದಾಗ ರೋಹಿತ್ ಅದನ್ನ ಕಿವಿಗೂ ಹಾಕೊಳ್ಳದಂತಹ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯುವ ಬೌಲರ್ ಅರ್ಷದೀಪ್ ಜೊತೆ ನಾಯಕ ರೋಹಿತ್ ಶರ್ಮಾ ನಡ್ಕೊಂಡಂತಹ ರೀತಿಗೆ ಕ್ರಿಕೆಟ್ ಪ್ರೇಮಿಗಳು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟೀಮ್ ಇಂಡಿಯಾವನ್ನ ಮುನ್ನಡೆಸೋಕೆ ರೋಹಿತ್ ಶರ್ಮಾ ಯೋಗ್ಯವಾದ ವ್ಯಕ್ತಿ ಅಲ್ಲವೇ ಅಲ್ಲ. ರೋಹಿತ್ಗಿಂತ ಮೊಹಮ್ಮದ್ ಅಜರುದ್ದೀನ್ ಎಷ್ಟೋ ಉತ್ತಮ. ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ನಂತರ ಒಬ್ಬ ದುರಹಂಕಾರಿಯ ಕೈಯಲ್ಲಿ ಟೀಂ ಇಂಡಿಯಾದ ನಾಯಕತ್ವ ಇದೆ ಅಂತ ಒಬ್ಬ ಕ್ರಿಕೆಟ್ ಅಭಿಮಾನಿ ತನ್ನ ಆಕ್ರೋಶವನ್ನ ಟ್ವೀಟ್ ಮಾಡುವ ಮೂಲಕ ವ್ಯಕ್ತಪಡಿಸಿದ್ದಾನೆ. ರೋಹಿತ್ ಶರ್ಮಾ ಎಷ್ಟೇ ಟ್ರೋಫಿಗಳನ್ನ ಗೆದ್ದಿರಲಿ, ಆದರೆ ಆತ ವಿರಾಟ್ ಕೊಹ್ಲಿ ಅಂತಹ ಲೀಡರ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಮತ್ತೊಬ್ಬ ಕ್ರಿಕೆಟ್ ಅಭಿಮಾನಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಅಷ್ಟೇ, ರಿಷಭ್ ಪಂತ್ ಮತ್ತೆ ಹಾರ್ದಿಕ್ ಪಾಂಡ್ಯ ವಿರುದ್ಧ ನಾಯಕ ರೋಹಿತ್ ಶರ್ಮಾ ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ರಿಷಭ್ ಹಾಗೇನೆ ಪಾಂಡ್ಯ ಔಟ್ ಆಗಿ ಪೆವಿಲಿಯನ್ಗೆ ಬಂದಾಗ ಔಟ್ ಆದ ರೀತಿಗೆ ನಾಯಕ ರೋಹಿತ್ ಶರ್ಮಾ ತುಂಬಾ ಅಸಮಾಧಾನವನ್ನ ಹೊರಗಾಕಿದ್ರಂತೆ. ಮಹತ್ವದ ಪಂದ್ಯವೊಂದರಲ್ಲಿ ಹೀಗ ಬೇಜವಾಬ್ದಾರಿಯಿಂದ ಆಡೋದು ಅಂತ ಇಬ್ಬರನ್ನ ತರಾಟೆಗೆ ತಗೊಂಡ್ರು ಅನ್ನುವಂತಹ ಸುದ್ದಿಗಳು ಕೂಡ ಮಾಧ್ಯಮದಲ್ಲಿ ಹರಿದಾಡ್ತಾ ಇತ್ತು.